ರೇಣುಕಾಸ್ವಾಮಿ ಕೊಲೆ ಘೋರ ಕ್ರೂರ ಕೃತ್ಯ, ಊಹಿಸಲು ಸಾಧ್ಯವಾಗದ ರೀತಿಯಲ್ಲಿ ಹತ್ಯೆ. ಪವಿತ್ರಗೌಡಗೆ ಜಾಮೀನು ನಿರಾಕರಿಸಿದ ಕೋರ್ಟ್. ಬಳ್ಳಾರಿ ಜೈಲಿಗೆ ಹೋದ್ರು ವಿಜಯಲಕ್ಷ್ಮಿ. ದರ್ಶನ್ ಭಾವುಕ, ಕೈ ಬೆನ್ನು ನೋವಿನ ಜೊತೆ ಮಲಬದ್ಧತೆ, ವೆಸ್ಟರ್ನ್ ಟಾಯ್ಲೆಟ್ಗೆ ಬೇಡಿಕೆ. ವಿವೇಚನೆ ಬಳಸಿಯೇ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್. ಕ್ಯಾಬಿನೆಟ್ಗೆ ಸಲಹೆ ಕೊಡೋ ಅರ್ಹತೆ ಇಲ್ಲ ಅಂತ ವಾದ. ಸೋಮವಾರಕ್ಕೆ ವಿಚಾರಣೆ ಮುಂದೂಡಿಕೆ. ವಿಪಕ್ಷ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಬಿಗಿಪಟ್ಟು ರಾಜಭವನಕ್ಕೆ ತೆರಳಿ ಕಾಂಗ್ರೆಸ್ ದೂರು. ಈಗಾಗಲೇ ಅರ್ಜಿ ಇತ್ಯರ್ಥ ಮಾಡಿಬಿಟ್ಟಿದೀವಲ್ಲ ಅನ್ನತ್ತೆ ರಾಜಭವನ. ಬಿಜೆಪಿ ವಿರುದ್ಧ ಕೋವಿಡ್ ಹಗರಣ ಅಸ್ತ್ರ. ಸರ್ಕಾರಕ್ಕೆ ವರದಿ ಸಲ್ಲಿಸಿದ ಜಸ್ಟಿಸ್ ಕುನಹ. ಮುಂದಿನ ಕ್ಯಾಬಿನೆಟ್ ಬಳಿಕ ಅಂಶಗಳ ಬಹಿರಂಗ ಸಾಧ್ಯತೆ. ಪಬ್ಲಿಕ್ ಟಿವಿ ಪಿಜಿ ಎಜುಕೇಷನ್ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. ವಿದ್ಯಾಮಂದಿರದಲ್ಲಿ ವಿದ್ಯಾರ್ಥಿಗಳು, ಪೋಷಕರು ಖುಷ್. ನಾಳೆನೂ ಇದೇ ಬೆಳಗ್ಗೆ 9:00 ರಿಂದಲೇ ತಪ್ಪದೆ ಬನ್ನಿ.